ಸಹೋದರಿಯೇ ಇಂದಿನ ವಚನ ಶುಶ್ರೂಷಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತಾ ಈ ವಚನ ಶುಶ್ರೂಷೆಯಲ್ಲಿ ನಾವೆಲ್ಲರೂ ಭಾಗಿಯಾಗಲು ಪವಿತ್ರಾತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಲು ಶುಭ ಸಂದೇಶದ ನಕ್ಷತ್ರವಾದಂಥ ತಾಯಿ ಮರಗಳಲ್ಲಿ ಭಿನ್ನಯಿಸುತ್ತ ಇಂದಿನ ವಚನ ಶುಶ್ರೂಷೆಯಲ್ಲಿ ನಾವು ಪಾಲ್ಗೊಳ್ಳೋಣ ಪ್ರಿಯ ಸಹೋದರ ಸಹೋದರಿ ಇಂದಿನ ವಚನ ಶುಶ್ರೂಷೆಯ ವಿಷಯ ನನ್ನ ಪ್ರಾರ್ಥನೆಗೆ ತಡೆಯಾಗಿರುವ ವಿಷಯಗಳು ಯಾವುದು ಇದರ ಕುರಿತು ನಾವು ಧ್ಯಾನಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ಅನೇಕ ಜನರು ಕ್ರಿಸ್ತ ಜ್ಯೋತಿ ಧ್ಯಾನಾಶ್ರಮಕ್ಕೆ ಬಂದು ನಮ್ಮಲ್ಲಿ ಕೇಳುವುದು ಇದಾಗಿದೆ ನಾನು ಅನೇಕ ಧ್ಯಾನಗಳಿಗೆ ಹೋಗಿದ್ದೇನೆ ಅನೇಕ ಕಡೆಗಳಲ್ಲಿ ನನಗಾಗಿ ಪ್ರಾರ್ಥಿಸಿದ್ದಾರೆ ಅನೇಕ ಗುರುಗಳು ನನಗಾಗಿ ಪ್ರಾರ್ಥಿಸಿದ್ದಾರೆ ನಾನು ಬಲಿಪೂಜೆಗೆ ಸಕ್ರಿಯವಾಗಿ ಭಾಗಿಯಾಗುತ್ತೇನೆ ಮನೆಯಲ್ಲಿ ಜಪಸರ ಮಾಡುತ್ತೇನೆ ನಿತ್ಯ ನಾನು ಪ್ರಾರ್ಥನೆಯಲ್ಲಿ ತೊಡಗಿದ್ದೇನೆ ಆದರೂ ನನ್ನ ಪ್ರಾರ್ಥನೆಯನ್ನು ದೇವರು ಯಾಕೆ ಆಲಿಸುತ್ತಿಲ್ಲ ಆತ್ಮೀಯ ಸಹೋದರ ಸಹೋದರಿಯರೇ ಈ ಪ್ರಶ್ನೆ ನಮಗೆ ಅರಿವಿಲ್ಲದೆಯೇ ಅನೇಕ ಬಾರಿ ನಮ್ಮಲ್ಲಿ ಬಂದು ಹೋಗುವುದುಂಟು ನನ್ನ ಪ್ರಾರ್ಥನೆಯನ್ನು ಯಾಕೆ ಆಲಿಸುತ್ತಿಲ್ಲ ನಾನು ಯಾರಿಗೂ ಕೇಡು ಮಾಡಿಲ್ಲ ಯಾರಿಗೂ ಕೆಟ್ಟದನ್ನು ಬಗೆದಿಲ್ಲ ನಾನು ಬಲಿಪೂಜೆಗೆ ಹೋಗುತ್ತೇನೆ ನಾನು ಒಳ್ಳೆಯ ಪ್ರಾರ್ಥನಾ ಸೇವೆಯನ್ನು ಮಾಡ್ತಿದ್ದೇನೆ ಎಂಬುದಾಗಿ ನಾವು ಭಾವಿಸಬಹುದು ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಿಲ್ಲ ಎಂಬುವ ಮಾತುಗಳಲ್ಲಿ ಸತ್ಯವಿಲ್ಲ ಯಾಕೆಂದರೆ ದೇವರಿಗೆ ಅತಿ ಪ್ರಿಯವಾದ ಸ್ವೀಕೃತವಾದಂಥ ಬಲಿಯರ್ಪಣೆಯನ್ನು ಯೇಸುಕ್ರಿಸ್ತರು ಕಲ್ವಾರಿ ಬೆಟ್ಟದಲ್ಲಿ ಅರ್ಪಿಸಿದ ಅಂದಿನಿಂದ ಇಂದಿನವರೆಗೂ ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ತಂದೆ ದೇವರು ಆಲಿಸುತ್ತಾರೆ ಏಕೆಂದರೆ ಯೇಸುಕ್ರಿಸ್ತರು ಅರ್ಪಿಸಿದ ಬಲಿ ಅರ್ಪಣೆಯ ಮೇರೆಗೆ ತಂದೆ ದೇವರು ನಮ್ಮನ್ನು ಅತಿಯಾಗಿ ಪ್ರೀತಿಸುವವರಾಗಿದ್ದಾರೆ ಆದ ಕಾರಣ ಪ್ರತಿ ಒಬ್ಬರ ಪ್ರಾರ್ಥನೆಯನ್ನು ದೇವರು ಆಲಿಸುವವರಾಗಿದ್ದಾರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರ ಕೊಡುವ ದೇವರಾಗಿದ್ದಾರೆ ಆದರೆ ನಾವು ಕೇಳುವ ಪ್ರಶ್ನೆ ಸರಿಯಿದೆಯೇ ಎಂದು ಪರಿಶೀಲಿಸಿ ನೋಡುವಂತೆ ನಾವು ನಮ್ಮನ್ನೇ ತೊಡಗಿಸಿಕೊಳ್ಳುವ ಸಮಯ ನಮಗೆ ಉತ್ತರ ಸಿಗಬಹುದು ಪ್ರಿಯ ಸಹೋದರ ಸಹೋದರಿ ನಮ್ಮ ಜೀವನದಲ್ಲಿ ನಮ್ಮ ಚಿತ್ತ ನೆರವೇರಲು ನಾವು ಮಾಡುವ ಪ್ರಾರ್ಥನೆಗಳು ಫಲಿಸುತ್ತಿಲ್ಲ ಎಂಬುದಾಗಿ ನಾವು ಭಾವಿಸುವುದಾದರೆ ಅದರಲ್ಲಿ ಸತ್ಯಾಂಶವಿಲ್ಲ ನನ್ನ ಪ್ರಾರ್ಥನೆಗೆ ತಡೆ ಏನಿದೆ ಎಂಬುದನ್ನು ನಾನು ಪರೀಕ್ಷಿಸಿ ನೋಡುವಾಗ ನನ್ನ ಇಚ್ಛೆಗಳು ದೇವರಿಂದ ಯಾಕೆ ನೆರವೇರುತ್ತಿಲ್ಲ ಎಂಬುದನ್ನು ಪರೀಕ್ಷಿಸಿ ನೋಡುವಾಗ ಅನೇಕ ವಿಷಯಗಳು ನಮ್ಮಲ್ಲಿ ಅಡಕವಾಗಿದೆ ನಮ್ಮಲ್ಲಿ ಕೆಲವೊಂದು ಶುದ್ಧೀಕರಣ ಪ್ರಕರಣಗಳು ನಡೀಬೇಕು ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಳ್ಳಬೇಕಾದ ಅವಸ್ಯಗಳುಂಟು ನಮ್ಮಲ್ಲಿ ಈ ಪ್ರಾರ್ಥನೆಗೆ ತಡೆಯಾಗಿರುವ ತಡಸಗಳು ಯಾವುದೆಂದು ಇವತ್ತು ನಾವು ಧ್ಯಾನಿಸೋಣ ಮೊದಲನೆಯದಾಗಿ ದೇವರು ನಮ್ಮಿಂದ ಬಯಸುವುದೇನು ದೇವರ ಚಿತ್ತ ಏನು ಎಂಬುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ ದೇವರು ನಮ್ಮಿಂದ ಏನು ಬಯಸುತ್ತಾರೆಂದು ಸಂತ ಪೌಲರು ತೆಸಲೋನಿಕದವರಿಗೆ ಬರದ ಪತ್ರ ಒಂದನೇ ನಾಲ್ಕನೇ ಅಧ್ಯಾಯ ಮೂರನೆಯ ವಾಕ್ಯದಲ್ಲಿ ಹೀಗೆ ಹೇಳುತ್ತಿದ್ದಾರೆ ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದೇ ದೇವರ ಚಿತ್ತ ದೇವರು ನಮ್ಮಿಂದ ನಿರೀಕ್ಷಿಸುವುದು ಹಣಕಾಸುಗಳನ್ನಲ್ಲ ಆಸ್ತಿ ಕಾಣಿಕೆಗಳನ್ನಲ್ಲ ನಮ್ಮ ಶುದ್ಧೀಕರಣವನ್ನ ದೇವರು ನಮ್ಮನ್ನು ಶುದ್ಧೀಕರಿಸಿಕೊಳ್ಳುವುದಕ್ಕಾಗಿಯೇ ತನ್ನ ಪುತ್ರನನ್ನ ಇಲ್ಲಿ ಧರೆಗೆ ಕಳಿಸಿಕೊಟ್ಟಿದ್ದು ದೇವರು ಬಯಸುವುದು ಸಹ ಸುದ್ದಿ ಸುದ್ದಿಯಾಗಿ ಜೀವಿಸಬೇಕೆಂಬುದು ಅದಕ್ಕಾಗಿ ಯಾಜಕ ಕಾಂಡ ಹತ್ತೊಂಬತ್ತನೇ ಅಧ್ಯಾಯ ಎರಡನೆಯ ವಾಕ್ಯದಲ್ಲಿ ದೇವರು ಹೀಗೆ ಹೇಳುತ್ತಿದ್ದಾರೆ ನಿನ್ನ ಸರ್ವೇಶ್ವರನೆಂಬುವ ನಾನು ಪರಿಶುದ್ಧನಾಗಿರುವಂತೆ ನೀನು ಸಹ ಪರಿಶುದ್ಧನಾಗಿರಬೇಕು ನೀನು ಸಹ ಪರಿಶುದ್ಧಳಾಗಿರಬೇಕು ದೇವರ ಇಚ್ಛೆ ಇದಾಗಿದೆ ಆದರೆ ನಮ್ಮ ಇಚ್ಛೆ ಏನಾಗಿದೆ ಈ ಶುದ್ಧೀಕರಣ ನಮ್ಮಿಂದ ಹೇಗೆ ಸಾಧ್ಯವಾಗುತ್ತಿಲ್ಲ ನಾವು ಧ್ಯಾನಿಸಿ ಪ್ರಾರ್ಥಿಸುವಾಗ ಬೈಬಲ್ ಶ್ರೀಗಂಥದಲ್ಲಿ ಅನೇಕ ಕಾರ್ಯಗಳನ್ನು ನಮ್ಮ ಮುಂದೆ ತೆರೆದಿಡುತ್ತಾರೆ ದೇವರು ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವುದು ಯಾವುದಾಗಿದೆ ಮೊದಲನೆಯದಾಗಿ ನಾವು ಆಲೋಚಿಸಬೇಕಾಗಿರುವುದು ನಮ್ಮ ನಾಲಿಗೆ ನಾಲಿಗೆ ಸುದ್ದಿ ಇಲ್ಲದ ನಾಲಿಗೆಯಿಂದ ನಾವು ಪ್ರಾರ್ಥನೆ ಮಾಡಿದರೆ ಅದು ತಡೆಯೇ ಸರಿ ಶುದ್ಧೀಕರಣ ಹೊಂದದೆ ನಾನು ನನ್ನ ನಾಲಿಗೆಯಿಂದ ಇಲ್ಲದೆ ಇರುವ ನಾಲಿಗೆಯಲ್ಲಿ ನಾನು ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆ ಹೇಗೆ ದೇವರಲ್ಲಿ ಸ್ವೀಕೃತವಾಗಲು ಸಾಧ್ಯ ಎರಮೆಯ ಪ್ರವಾದಿಯ ಗ್ರಂಥ ಹದಿನೈದನೇ ಅಧ್ಯಾಯದಲ್ಲಿ ಹತ್ತೊಂಬತ್ತನೇ ವಾಕ್ಯದಲ್ಲಿ ದೇವರು ಹೀಗೆ ಹೇಳ್ತಾರೆ ಎರಮೆಯನಿಗೆ ತುಚ್ಛವಾದುದನ್ನು ತೊರೆದು ಅಮೂಲ್ಯವಾದುದನ್ನು ನೀನು ಉಚ್ಚರಿಸುವೆಯಾದರೆ ನೀನು ನನ್ನ ಬಾಯಂತಿರುವೆ ಗೋ ನಮ್ಮ ಶುದ್ಧತೆಯಿಂದ ಜೀವಿಸುವ ಜೀವನ ನಮ್ಮದಾಗಿದ್ದಲ್ಲಿ ನಮ್ಮ ನಮ್ಮ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಸ್ವರ್ಗದಿಂದ ನೆರವೇರುವಂಥ ಶಕ್ತಿಯನ್ನು ತುಂಬುವಂಥ ಮಾತುಗಳಾಗುತ್ತವೆ ಏಸು ಕ್ರಿಸ್ತರು ಸತ್ತ ಲಾಜರನ ಗವಿಯ ಮುಂದೆ ನಿಂತು ಲಾಝರನೇ ಹೊರಗೆ ಬಾ ಎಂದು ಹೇಳುವಾಗ ದೇವರ ವಾಕ್ಯೇಳಿದ ಲಾಜರನ್ನು ಜೀವಂತವಾಗಿ ಎದ್ದು ಬಂದನು ಇಗೋ ಏಸು ಕ್ರಿಸ್ತರಲ್ಲಿ ದೇವರ ಶಕ್ತಿ ಇತ್ತು ಏಸು ಕ್ರಿಸ್ತರಲ್ಲಿ ಶುದ್ಧತೆ ತುಂಬಿದ ಜೀವನ ನಡೆಸುತ್ತಿದ್ದ ಕಾರಣ ಏಸುಕ್ರಿಸ್ತರು ನುಡಿಯುವಾಗಲ್ಲ ದೇವರು ಅದನ್ನೆಲ್ಲ ಮಾರ್ಪಡಿಸಿದರು ಎಲಿಯ ಪ್ರವಾದಿಯನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡುವಾಗ ಬರಗಾಲ ಬರಲಿ ಎಂದು ಪ್ರಾರ್ಥಿಸಿದನು ಬರಗಾಲ ಬಂತು ಮಳೆ ಬರಲಿ ಎಂದು ಪ್ರಾರ್ಥಿಸಿದನು ಮಳೆ ಬಂತು ಇದು ಎಲೀಝನ ಬಾಯಲ್ಲಿ ದೇವರಿದ್ದರು ಎಲೀಸನ್ನು ಅಶುದ್ಧತೆಯನ್ನು ಮಾಡದೆ ಅಶುದ್ಧತೆಯನ್ನು ನುಡಿಯದೆ ತನ್ನ ಜೀವನದಲ್ಲಿ ಶುದ್ಧತೆಯನ್ನು ತುಂಬಿಸಿಕೊಂಡಿದ್ದ ಕಾರಣ ಇಗೋ ಎಲೆಯನ್ನು ನುಡಿಯುವ ಮಾತಿಗೆ ಶಕ್ತಿ ಇತ್ತು ಅದಾಗಿದೆ ದೇವರು ಎರಿಯಮ್ಮಿನಿಗೆ ನುಡಿದ ಮಾತುಗಳು ನೀನು ತುಚ್ಛವಾದದ್ದನ್ನು ತೊರೆದು ಉತ್ತಮವಾದದನ್ನು ನೀನು ನುಡಿಯುವೆಯಾದರೆ ಇಗೋ ನಿನ್ನ ಬಾಯಲ್ಲಿ ನಾನು ಇರುವೆನು ನಿನ್ನ ವಾಕ್ಯ ನೆರವೇರುವುದು ನೀನು ಏನನ್ನ ಕೇಳಿಕೊಳ್ಳುತ್ತೀಯ ಅದನ್ನು ದೇವರು ಕೊಡುವರು ಅದು ಬಿಟ್ಟು ನಾವು ಮಾತನಾಡುವ ಮಾತುಗಳು ಯಾವುದು ಪ್ರಿಯ ಸಹೋದರ ಸಹೋದರಿಯರೇ ಕರ್ತರ ನಾಲಿಗೆಗೆ ಶಕ್ತಿ ಉಂಟು ಕರ್ತರ ನಾಲಿಗೆಯಿಂದ ಹೊರಟಂತ ಮಾತುಗಳು ಈ ಲೋಕದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದಂತೂ ಕೋಟ್ಯಾಂತರ ಜನರು ಏಸು ಕ್ರಿಸ್ತರ ಬಾಯಿಯಿಂದ ಹೊರಟ ವಾಕ್ಯಗಳಲ್ಲಿ ಶುದ್ಧೀಕರಣ ಹೊಂದಿದ್ದಾರೆ ಗುಣ ಹೊಂದಿದ್ದಾರೆ ಕುರುಡರು ನೋಡಿದ್ದಾರೆ ಕುಷ್ಠರೋಗಿಗಳು ಗುಣ ಹೊಂದಿದ್ದಾರೆ ಇಗೋ ಇದಾಗಿದೆ ದೇವರ ಶಕ್ತಿ ಕರ್ತರ ಶಕ್ತಿ ಇದೆ ಇದಾಗಿದೆ ನಮ್ಮ ನಾಲಿಗೆಯಲ್ಲಿ ಅತಿಥೇಯ ಕಪಟಾಡುವ ನಾಲಿಗೆ ಕೆಟ್ಟದನ್ನು ನುಡಿಯುವ ನಾಲಿಗೆ ಕೆಟ್ಟ ಮಾತುಗಳನ್ನು ಆಡುವುದು ಪರರ ಮೇಲೆ ಸುಳ್ಳು ಸಾಕ್ಷಿ ಹೇಳುವುದು ಪರರ ವಿರುದ್ಧ ಸದಾ ಕಾಲ ನಾನು ಜೀವಿಸಿ ಎಷ್ಟು ಕಾಲ ಪ್ರಾರ್ಥನೆ ಮಾಡಿದರೇನು ಎಷ್ಟು ಕಾಲ ಧ್ಯಾನಗಳಿಗೆ ಹೋದರೇನು ಎಷ್ಟು ಬಲಿಪೂಜೆ ಅರ್ಪಣೆ ಮಾಡಿದರೇನು ಎಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿದರೇನು ನಮಗಾಗಿ ಈ ಪ್ರಪಂಚದಲ್ಲಿ ನೂರಾರು ಗುರುಗಳು ಪ್ರಾರ್ಥಿಸಿದರೇನು ನೂರಾರು ಸಹೋದರರು ಪ್ರಾರ್ಥಿಸಿದರೇನು ನಾನು ಶುದ್ಧೀಕರಣ ಹೊಂದದೆ ಯಾರು ಪ್ರಾರ್ಥನೆ ಮಾಡಿದರು ಅದು ನನ್ನ ಜೀವನದಲ್ಲಿ ಫಲಿಸುವುದಿಲ್ಲ ಇದಾಗಿದೆ ಸತ್ಯ ಈ ಸತ್ಯವನ್ನು ಬೈಬಲ್ ನಮಗೆ ಕಲಿಸ್ತಾ ಇದೆ ದೇವರಿಗೆ ದೇವರು ನಮ್ಮಿಂದ ನಿರೀಕ್ಷಿಸುತ್ತಿರುವುದು ಪರಿಶುದ್ಧತೆಯನ್ನು ನನ್ನ ಪರಿಶುದ್ಧತೆ ಇಲ್ಲದೆ ಇರುವ ನಾಲಿಗೆಯಿಂದ ನಾನು ಕೇಳುವ ಪ್ರಾರ್ಥನೆ ನನ್ನ ಆಲೋಚನೆಗಳಿಂದ ನಾನು ಕೇಳುವಂತಹ ಪ್ರಾರ್ಥನೆಯಲ್ಲಿ ನನಗಾಗಬೇಕಾದ ದೇವರ ಅನುಗ್ರಹ ಇಗೋ ನನ್ನ ಅಶುದ್ಧತೆಯಿಂದ ತಡೆಯಾಗಿದೆ ನನ್ನ ಅಶುದ್ಧತೆಯಿಂದ ತಡೆಯಾಗಿದೆ ಪ್ರಿಯ ಸಹೋದರ ಸಹೋದರಿ ಇಗೋ ತಿಮೋತಿಯನಿಗೆ ಬರೆದ ಪತ್ರ ಎರಡನೇ ಎರಡನೇ ಅಧ್ಯಾಯ ಹದಿನಾರನೇ ವಾಕ್ಯದಲ್ಲಿ ಎರಡು ತಿಮೋತಿ ಎರಡು ಹದಿನಾರರಲ್ಲಿ ಸಂತ ಪೌಲರು ತಿಮೋತಿಗೆ ಹೀಗೆ ಹೇಳ್ತಾ ಇದ್ದಾರೆ ಪ್ರಾಪಂಚಿಕ ಅರಟೆಗಳಿಂದ ದೂರವಿರು ಅವುಗಳಲ್ಲಿ ಕಾಲಹರಣೆ ಮಾಡುವವರು ದೇವರಿಂದ ದೂರ ಸರಿಯುತ್ತಾರೆ ಇಗೋ ನಾಲಿಗೆಯಿಂದ ಬರುವಂಥ ಮಾತುಗಳು ಈ ನಾಲಿಗೆಗೆ ಜನನ ಮರಣದ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ ನೀನು ದೇವರ ನಾಮದಲ್ಲಿ ಏನೇನು ಕೇಳಿಕೊಂಡರೆ ಅದನ್ನು ಮಾಡುವೆ ಎಂದು ದೇವರು ವಾಗ್ದಾನ ಮಾಡಿದರೆ ಆದರೆ ನಿನ್ನ ನೀಚ ಮಾತುಗಳು ನಿನ್ನ ಕೆಟ್ಟ ನಡತೆಯಿಂದ ನಡೆದಿಯುವಂತಹ ಒಂದೊಂದು ಕಾರ್ಯಗಳು ಇಗೋ ದೇವರು ನಿನ್ನ ಪ್ರಾರ್ಥನೆಯನ್ನು ಆಲಿಸಲು ತಡೆಯಾಗಿರುವುದು ನಿನ್ನ ದುಷ್ಕಾರ್ಯಗಳೇ ನಿನ್ನ ಅಶುದ್ಧತೆಗಳೇ ನಿನ್ನಲ್ಲಿ ತುಂಬಿರುವಂಥ ಕ್ರೂರವಾದ ಆಲೋಚನೆಗಳೇ ದೇವರಿಂದ ನಿನ್ನನ್ನು ಬೇರ್ಪಡಿಸಿರುವುದು ಇದಾಗಿದೆ ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವ ಎರಡನೆಯ ಕಾರ್ಯ ಒಂದು ನಾವು ಪರಿಶುದ್ಧರಾಗಬೇಕು ಎರಡನೆಯದು ನನ್ನ ನಾಲಿಗೆ ಶುದ್ಧವಾಗಿರಬೇಕು ಪರರ ವಿರುದ್ಧ ಮಾತನಾಡೋದು ಪರರ ವಿರುದ್ಧ ಕೆಟ್ಟದಾಗಿ ನುಡಿಯುವುದು ಪರರ ವಿರುದ್ಧ ಸುಳ್ಳು ಸಾಕ್ಷಿಯನ್ನು ಹೇಳಿ ತಪ್ಪು ಮಾಡದೇ ಇರುವ ವ್ಯಕ್ತಿಯ ಮೇಲೆ ತಪ್ಪನ್ನು ಹೊರಿಸುವುದು ಒಂದು ಏಳಿಗೆಯಿಂದ ಜೀವಿಸುತ್ತಿರುವ ವ್ಯಕ್ತಿಯ ಏಳಿಗೆಯನ್ನು ಸಹಿಸಲಾಗದೆ ಆತನನ್ನು ಈ ಲೋಕದಲ್ಲಿ ನೋಯಿಸಲು ಬಳಸುವ ಮಾತುಗಳು ಆತನ ವಿರುದ್ಧ ಗೊಣಗೊಟ್ಟುವ ನಾಲಿಗೆಯಿಂದ ನೀನು ಕರ್ತನ ಮುಂದೆ ಮೊಣಕಾಲೂರಿ ಪ್ರಾರ್ಥನೆ ಮಾಡುವುದಾದರೆ ಪರಿಶುದ್ಧರಾದ ದೇವರು ನಿನ್ನ ಪ್ರಾರ್ಥನೆಯನ್ನು ಹೇಗೆ ಆಲಿಸುವರು ಹೇಗೆ ಆಲಿಸಲು ಸಾಧ್ಯ ಪ್ರಿಯ ಸಹೋದರ ಸಹೋದರಿ ನಾನು ಸೇವೆ ಮಾಡಬಹುದು ವಾಕ್ಯಗಳನ್ನು ಸಾರಬೋದು ದೇವರಿಗಾಗಿ ಜೀವನ ಮಾಡ್ತಾ ಇರ್ಬೋದು ಆದರೆ ನನ್ನ ನಾಲಿಗೆಯಿಂದ ಹೊರದು ಒಬ್ಬರನ್ನು ಆಶೀರ್ವದಿಸಲಾಗದೇ ಇದ್ದರೆ ನನ್ನ ನಾಲಿಗೆಯಿಂದ ಒಬ್ಬರನ್ನು ನಾನು ಹೊಗಳದೇ ಹೋದರೆ ನನಗಿಂತ ಶ್ರೇಷ್ಠರೆಂದು ನಾನು ಹೇಳಿಕೊಳ್ಳದೆ ಹೋದರೆ ಹೇಗೆ ತಾನೇ ದೇವರ ಮಗನು ಮಗಳಾಗಿ ನಾನು ದೇವರ ಮುಂದೆ ಮೊಣಕಾಲುರಲು ಸಾಧ್ಯ ಪ್ರಿಯ ಸಹೋದರ ಸಹೋದರಿಯರೇ ದೇವರು ನಮ್ಮ ಪರಿಶುದ್ಧತೆಯನ್ನು ನಿರೀಕ್ಷಿಸುವುದು ಒಂದೇ ಕಾರಣಕ್ಕೆ ನಾವು ಪಾಪದಲ್ಲಿ ಮರಣ ಹೊಂದಬಾರದು ಪಾಪ ಮಾಡಿ ಮರಣ ಹೊಂದಿ ನಾವು ನರಕಕ್ಕೆ ಹೋಗಬಾರದು ನಾವು ಶುದ್ಧೀಕರಣದಿಂದ ಸುದ್ದಿಯಾಗಿ ಇಗೋ ಯೇಸು ಕ್ರಿಸ್ತರೊಂದಿಗೆ ಸ್ವರ್ಗದಲ್ಲಿ ತಂದೆಯ ತಂದೆ ದೇವರ ಸಾನ್ನಿಧ್ಯದಲ್ಲಿ ಜೀವಿಸಬೇಕೆಂಬುದೇ ದೇವರ ಚಿತ್ತ ಅದಕ್ಕಾಗಿ ನೀವು ಪರಿಶುದ್ಧರಾಗಿರಿ ನೀವು ಪರಿಶುದ್ಧತೆಯಿಂದ ಜೀವಿಸಿರಿ ಎಂದು ದೇವರು ನಮ್ಮ ಪರಿಶುದ್ಧತೆಯನ್ನು ನಿರೀಕ್ಷಿಸುವುದು ಮನುಷ್ಯನಿಗೆ ಈ ಪರಿಶುದ್ಧವಾದ ಜೀವನ ಜೀವಿಸಲು ಅನೇಕ ತಡೆಗಳುಂಟು ತನ್ನಲ್ಲಿಯೇ ಉಂಟು ಅನೇಕ ತಡೆಗಳು ತನ್ನ ಸ್ವಾರ್ಥ ಜೀವನವನ್ನು ಬೆಳೆಸಿಕೊಳ್ಳಲು ಮತ್ತೊಬ್ಬನ ವಿರುದ್ಧ ಮತ್ತೊಂದು ಕುಟುಂಬದ ವಿರುದ್ಧ ಮತ್ತೊಂದು ಹೆಣ್ಣುಮಗಳ ವಿರುದ್ಧ ಮತ್ತೊಂದು ಗಂಡು ಮಗನ ವಿರುದ್ಧ ಮಾತನಾಡಿ ಅವರಿಗೆ ವಿರುದ್ಧವಾಗಿ ದೇವ ಲೋಕದಲ್ಲಿ ಅನೇಕ ಜನರನ್ನು ಕಟ್ಟು ಕಟ್ಟಿ ಅವರಿಗೆ ವಿರುದ್ಧವಾಗಿ ಆ ಮಕ್ಕಳಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಒಂದು ಗುಂಪನ್ನು ಸೇರಿಸಿಕೊಂಡು ಮಾಡುವಂತಹ ಎಲ್ಲ ಕಾರ್ಯಗಳು ದೇವರಿಗೆ ವಿರುದ್ಧವಾದದ್ದೇ ಕೆಟ್ಟದನ್ನ ಮಾಡಿ ನೀನು ಮಾತ್ರ ಒಳ್ಳೆಯವಳಾಗಿ ಒಳ್ಳೆಯವನಾಗಿ ಹೋಗಿ ದೇವರ ವಾಕ್ಯ ಸಾರಿದರೇನು ದೇವರಿಗಾಗಿ ನಾನು ಜೀವಿಸುತ್ತಿದ್ದೇನೆ ಎಂದು ನೂರಾರು ಧ್ಯಾನಗಳನ್ನು ಧ್ಯಾ ಏರ್ಪಡಿಸಿ ಅನೇಕ ಧ್ಯಾನಾರ್ಥಿಗಳು ಬಂದು ಧ್ಯಾನಿಸುವಾಗ ನಾನು ಧ್ಯಾನವನ್ನು ಏರ್ಪಡಿಸಿದ್ದೇನೆ ಅಂದರೆ ನಿನಗೆ ಹೇಗೆ ವರದಾನ ಸಿಗಲು ಸಾಧ್ಯ ನಿನಗೆ ಹೇಗೆ ಆಶೀರ್ವಾದ ಸಿಗಲು ಸಾಧ್ಯ ಪ್ರಿಯ ಸಹೋದರ ಸಹೋದರಿ ನೀನು ಮೊದಲು ಸುದ್ದಿಯನ್ನು ಒಂದು ನೀನು ನಿನ್ನನ್ನು ಪರಿಶುದ್ಧನಾಗಿ ಪರಿಶುದ್ಧಳಾಗಿ ಮಾರ್ಪಡಿಸಿಕೊಂಡು ದೇವರ ಮುಂದೆ ನೀನು ಮೊಣಕಾಲುವರು ಆದರೆ ನಾವು ಆ ಪರಿಶುದ್ಧತೆಯಿಂದ ದೂರ ಇರುವ ಕಾರಣ ಅನೇಕ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳು ನಮ್ಮಲ್ಲಿ ಹಾಗೇ ಉಳಿದಿದೆ ಜೀವಂತ ದೇವರ ಮಕ್ಕಳು ನಾವು ಮಾಡುವ ಪ್ರಾರ್ಥನೆ ಯಾಕೆ ದೇವರ ಸಾನ್ನಿಧ್ಯವನ್ನು ಸೇರುತ್ತಿಲ್ಲ ಎಂದು ಪ್ರಶ್ನಿಸುವ ಅಧಿಕಾರವನ್ನು ಕಳೆದುಕೊಂಡಿರುವ ನತದುಷ್ಟರಾಗಿ ಜೀವಿಸುತ್ತಿರುವ ಮಕ್ಕಳು ನಾವಾದ ಕಾರಣ ನಮ್ಮ ಪ್ರಾರ್ಥನೆಗೆ ಹೇಗೆ ತಾನೆ ತಂದೆ ದೇವರು ಸದುತ್ತರವನ್ನು ಕೊಡುತ್ತಾರೆ ಪ್ರಿಯ ಸಹೋದರ ಸಹೋದರಿ ನಾನು ಪರಿಶುದ್ಧನು ನನ್ನವರು ನೀವಾದ ಕಾರಣ ನೀವು ಪರಿಶುದ್ಧರಾಗಿರಿ ತಂದೆ ನಿರೀಕ್ಷಿಸುವುದು ಇದಾಗಿದೆ ದೇವರು ನಮ್ಮಲ್ಲಿ ನಿರೀಕ್ಷೆ ಮಾಡುವುದು ನೋಡಿ ಪರಿಶುದ್ಧವಾಗಿ ಜೀವಿಸು ನನ್ನ ಮಗನೇ ಮಗಳೇ ಇದಾಗಿದೆ ದೇವರು ನಮಗೆ ಕೊಟ್ಟಂತ ಶ್ರೇಷ್ಠವಾದ ಆಶೀರ್ವಾದ ಈ ಪರಿಶುದ್ಧತೆಯಲ್ಲಿ ನಾವು ಜೀವಿಸದೆ ನನ್ನ ಇಚ್ಛೆ ಮಾತ್ರ ನೆರವೇರಬೇಕು ನನ್ನ ಚಿತ್ರ ಮಾತ್ರ ನೆರವೇರಬೇಕು ನಾನು ಪ್ರಾರ್ಥಿಸುವುದನ್ನು ದೇವರು ಕೊಡಬೇಕು ದೇವರ ಚಿತ್ತ ಏನಾದರೂ ಪರವಾಗಿಲ್ಲ ನಾನು ಪ್ರಾರ್ಥನೆ ಮಾಡಿದ್ದನ್ನು ದೇವರು ಕೊಡದೆ ಹೋದರೆ ದೇವರಿಗೆ ಕಣ್ಣಿದೆಯಾ ಬಾಯಿ ಇದೆಯಾ ಮೂಗಿದೆಯಾ ಅಂತ ಹೇಳಿ ದೇವರನ್ನು ಸಪ್ಪಿಸುವ ಒಂದು ಕೀಳು ಮಟ್ಟಕ್ಕೆ ಇಳಿಯುವಂತೆ ಈ ಅಶುದ್ಧತೆ ನಮ್ಮನ್ನು ಕೊಂಡೊಯ್ಯುತ್ತದೆ ಪ್ರಿಯ ಸಹೋದರ ಸಹೋದರಿಯ ಅಸುದ್ಧತೆಯಿಂದ ಪ್ರಾರ್ಥಿಸಿದ ಪ್ರಾರ್ಥನೆ ನನ್ನ ಸ್ವಾರ್ಥಕ್ಕಾಗಿ ಮಾಡಿದ ಪ್ರಾರ್ಥನೆಯನ್ನು ದೇವರು ಆಲಿಸುವುದಿಲ್ಲ ಎಂದು ಸಂತ ಯಾಕೋಬರು ಬರದ ಪತ್ರದಲ್ಲಿ ನಾಲ್ಕನೇ ಅಧ್ಯಾಯ ಮೂರು ನಾಲ್ಕು ವಾಕ್ಯಗಳಲ್ಲಿ ಹೀಗೆ ಹೇಳುತ್ತಿದ್ದಾರೆ ಬೇಡಿಕೊಂಡರೂ ನಿಮಗದು ದೊರಕುವುದಿಲ್ಲ ಏಕೆಂದರೆ ನಿಮ್ಮ ಬೇಡಿಕೆ ದುರುದ್ದೇಶದಿಂದ ಕೂಡಿರುತ್ತದೆ ಭೋಗಾಭಿಲಾಸೆಗಳ ಈಡೇರಿಕೆ ನಿಮ್ಮ ಗುರಿಯಾಗಿರುತ್ತದೆ ವಿಶ್ವಾಸದಲ್ಲಿ ವ್ಯಭಿಚಾರಿಗಳಂತೆ ಬಾಳುವವರೇ ಲೋಕದೊಡನೆ ಗೆಳೆತನವೆಂದರೆ ದೇವರೊಡನೆ ಅಗತನವೆಂಬುದನ್ನು ನಿಮಗೆ ತಿಳಿಯದೆ ಲೋಕದೊಡನೆ ಗೆಳೆತನವನ್ನು ಬಯಸುವವನು ದೇವರೊಡನೆ ಅಗತನವನ್ನು ಬೆಳೆಸುತ್ತಾನೆ ಇಗೋ ನನ್ನ ಸ್ವಾರ್ಥ ಪ್ರಾರ್ಥನೆಯನ್ನು ದೇವರು ಹೇಗೆ ತಾನೆ ಆಲಿಸರು ಎಂದು ಯಾಕೋಬರು ಹೇಳ್ತಾ ಇದ್ದಾರೆ ಯಾಕೊಬ್ಬರು ಪ್ರಸಂಗಿಸಿದ ನಮಗೆ ಹೇಳ್ತಾ ಇದ್ದಾರೆ ನೀಚವಾದದನ್ನು ನೀನು ಕೇಳಿ ನೀಚವಾದ ಸ್ವಾರ್ಥವಾದ ಪ್ರಾರ್ಥನೆಯನ್ನು ಬೇಡಿಕೊಂಡರೆ ಏನು ಫಲ ನೀನು ಬೇಡಿಕೊಳ್ಳಬೇಕಾದದನ್ನು ಬೇಡಿಕೊಳ್ಳದೆ ಬೇಡವಾದುದನ್ನು ನೀನು ಬೇಡಿಕೊಂಡರೆ ಅದನ್ನು ದೇವರಿಗೆ ಕೊಡಬಲ್ಲರು ಇದಾಗಿದೆ ಮನಸ್ ಮನುಷ್ಯನ ಅವಸ್ಥೆ ಮನುಷ್ಯನ ಮನುಷ್ಯನಲ್ಲಿರುವಂಥ ಕೋಲಾಹಲಗಳಲ್ಲಿ ಮನುಷ್ಯನು ಮಾಡುವಂಥ ಕಾರ್ಯಗಳು ಅಶುದ್ಧವಾದ ಕಾರಣ ದೇವರ ಮಕ್ಕಳಾದರೂ ದೇವರ ಮುಂದೆ ಮೊಣಕಾಲೂರುವ ಯೋಗ್ಯತೆಯನ್ನು ಕಳೆದುಕೊಂಡು ನೆರಳುತ್ತಿರುವ ಅನೇಕ ಮಂದಿ ಪ್ರಪಂಚದಲ್ಲಿ ಉಂಟು ಪ್ರಪಂಚದಲ್ಲಿ ಉಂಟು ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ನಾನು ಶುದ್ಧೀಕರಣ ಹೊಂದದೆ ನಾನು ಸುದ್ದಿಯಾಗದೆ ನಾನು ಪರಿಶುದ್ಧನಾಗದೆ ದೇವರ ಬಳಿಗೆ ಬಂದು ಮೊಣಕಾಲು ಪ್ರಾರ್ಥಿಸಿ ನನಗೆ ಇದು ಬೇಕು ಅದು ಬೇಕು ಅದು ಬೇಕು ಇದು ಬೇಕು ನನ್ನ ಚಿತ್ತ ನೆರವೇರಿಸು ಎಂಬುದಾದರೆ ಸ್ವಾಮಿ ನಮ್ಮ ಪ್ರಾರ್ಥನೆಯನ್ನು ಹೇಗೆ ಆಲಿಸುವರು ಪ್ರಿಯರೇ ಪರರನ್ನು ಪ್ರೀತಿಸು ಪರದೂಷಣೆ ಮಾಡಬೇಡ ಪರರಿಗೆ ಸು ಪರರ ವಿರುದ್ಧ ನೀನು ಮಾತನಾಡಬೇಡ ಎಂದು ಹೇಳಿದ ದೇವರು ನಿನ್ನ ಪರರಿಗೆ ಅಹಿತವನ್ನು ಮಾಡಿ ಕೆಟ್ಟದನ್ನು ಮಾಡಿ ನೀನು ಮಾತ್ರ ಒಳ್ಳೆಯವನು ಒಳ್ಳೆಯವಳಾಗಿ ದೇವರ ಮುಂದೆ ಬಂದರೆ ಏನು ಪ್ರಯೋಜನ ಪ್ರಿಯ ಸಹೋದರ ಸಹೋದರಿ ಇದಾಗಿದೆ ನಮ್ಮ ಜೀವನದಲ್ಲಿ ನಮ್ಮ ಪ್ರಾರ್ಥನೆಗೆ ತಡೆಯಾಗಿರುವುದು ನನ್ನ ಪ್ರಾರ್ಥನೆಗೆ ತಡೆಯಾಗಿರುವುದು ಇದಾಗಿದೆ ನಾನು ಆಲೋಚಿಸಬೇಕು ನನ್ನ ಚಿತ್ತ ಏನು ದೇವರ ಚಿತ್ತವೇನು ದೇವರ ಚಿತ್ತದಂತೆ ನಾನು ಬಾಳುವ ಮಗನಾಗಿ ಮಗಳಾಗಿ ಮಾರ್ಪಡಬೇಕು ಎಂಬುದಾಗಿ ನಾವು ಎಂದಾದರೂ ದೇವರ ಮುಂದೆ ಮೊಣಕಾಲೂರಿ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ಕೇಳಿದೆವಾ ನಿನ್ನ ಚಿತ್ತ ಮಾತ್ರ ನನ್ನಲ್ಲಿ ನೆರವೇರಲಿ ನನ್ನ ಚಿತ್ತವಲ್ಲ ಎಂದು ಯೇಸುಕ್ರಿಸ್ತರು ಗೆಸ್ತ ಮನೆ ತೋಪಿನಲ್ಲಿ ಹೇಳಿದರು ತಾಯಿ ಮರಿಯಳು ಗಬ್ರೆಲ್ ದೇವತ ದೇವ ದೇವತನ ಮುಂದೆ ಹೇಳಿದರು ಆ ಮಾತುಗಳು ನಮ್ಮ ಬಾಯಿಂದ ಬಂದಿದೆಯಾ ಇಲ್ಲ ನನಗೆ ಸೌಖ್ಯ ಬೇಕು ನನ್ನ ಕುಟುಂಬದಲ್ಲಿ ಕಷ್ಟಗಳಿದೆ ದುಃಖಗಳಿದೆ ಸಾಲದ ಹೊರೆ ಇದೆ ನನಗೆ ಬಿಡುಗಡೆ ಬೇಕು ಇಗೋ ನಿನ್ನ ಇಚ್ಛೆ ಮಾತ್ರ ನೆರವೇರಬೇಕೆಂದು ನೀನು ದೇವರ ಬಳಿಗೆ ಬಂದರೆ ದೇವರ ಚಿತ್ತವನ್ನು ಅರಿಯದೆ ನೀನು ಜೀವಿಸುವವಳಾದರೆ ಏನು ಪ್ರಯೋಜನ ಪ್ರಿಯ ಸಹೋದರ ಸಹೋದರಿ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ನೆರವೇರಲಿ ನಿನ್ನ ಚಿತ್ತದಂತೆ ನನಗಾಗಲಿ ಎಂದು ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆ ಆಶೀರ್ವದಿತದಿಂದ ತುಂಬಿರುವುದೆಂದು ಯೌವ್ವಾನರು ಬರೆದ ಮೊದಲ ಪತ್ರ ಐದನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ಸಂತ ಯವ್ವಾನರು ಹೀಗೆ ಹೇಳುತ್ತಾರೆ ದೇವರ ಇಚ್ಛೆಯನ್ನು ನಾನು ಬಯಸಬೇಕಾಗಿ ಬಂದಿದೆ ಇಲ್ಲದಿದ್ದರೆ ಅದು ಪ್ರಾರ್ಥನೆಗೆ ಅಡೆ ಉಂಟು ಮಾಡುತ್ತದೆ ದೇವರ ಚಿತ್ತಾನುಸಾರ ಏನನ್ನೂ ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಭರವಸೆ ನಮಗಿದೆ ಇದೇ ಹೇಳ್ತಾ ಇದ್ದಾರೆ ಯೌವ್ವಾನರು ದೇವರ ಚಿತ್ತಾನುಸಾರ ಏನೇನೂ ಬೇಡಿಕೊಂಡರೂ ಅವರು ನಮ್ಮ ವಿಜ್ಞಾಪನೆಗೆ ಕಿವಿಗೊಡುತ್ತಾರೆಂಬ ಭರವಸೆ ನಮಗಿದೆ ನಾವು ಪ್ರಾರ್ಥನೆ ಮಾಡುವ ವ್ಯಕ್ತಿಗಳು ದೇವರ ಚಿತ್ತ ನೆರವೇರಲಿ ಎಂದು ನಾವು ಪ್ರಾರ್ಥಿಸುವಾಗ ನನ್ನ ಭರವಸೆ ನೆರವೇರುತ್ತೆ ನನ್ನ ಪ್ರಾರ್ಥನೆ ನೆರವೇರುತ್ತೆ ಎಂದು ವಿಶ್ವಾಸದಿಂದ ದೇವರ ಚಿತ್ತಕ್ಕಾಗಿ ನಮ್ಮನ್ನು ನಾವು ಒಪ್ಪು ಕೊಡುವಾಗ ಸಂತ ಹೇಳುತ್ತಾ ಹೇಳುತ್ತಿದ್ದಾರೆ ನಿನ್ನ ವಿಜ್ಞಾಪನೆಗೆ ಸದ್ದರ ಸಿಗುವುದು ದೇವರ ಚಿತ್ತಕ್ಕಾಗಿ ನೀನು ಜೀವಿಸು ದೇವರ ಚಿತ್ತ ನಿನ್ನಲ್ಲಿ ನೆರವೇರಲಿ ದೇವರ ಚಿತ್ತವಾದರೂ ಏನಾಗಿದೆ ನಿಮಗೆ ಮೊದಲೇ ಹೇಳಿದ ಹಾಗೆ ತೆಸಲೋನಿಕದವರಿಗೆ ಬರೆದ ಮೊದಲ ಪತ್ರ ನಾಲ್ಕು ಮೂರರಲ್ಲಿ ನೀವು ಕೆಟ್ಟ ನಡತೆಯನ್ನು ಬಿಟ್ಟು ಪರಿಶುದ್ಧರಾಗಿ ಜೀವಿಸಬೇಕೆಂಬುದೇ ದೇವರ ಚಿತ್ತ ಇದಾಗಿದೆ ದೇವರ ಚಿತ್ತ ನಿಜವಾಗಿಯೂ ದೇವರು ನಮ್ಮಿಂದ ಬಯಸುವುದು ಪಾಪದ ಜೀವನವನ್ನು ತೊರೆದು ಪರಿಶುದ್ಧವಾದ ಜೀವನವನ್ನು ಜೀವಿಸುವುದನ್ನೇ ನಿರೀಕ್ಷಿಸುತ್ತಿದ್ದಾರೆ ದೇವರು ನಮ್ಮ ಪ್ರೀತಿಯ ದೇವರಿಗೆ ನಮ್ಮ ಶುದ್ಧತೆ ತುಂಬಿದ ಹೃದಯವನ್ನು ಕೊಡಲಿಕ್ಕೆ ಆಗುತ್ತಾ ಪ್ರಿಯ ಸಹೋದರ ಸಹೋದರಿ ಎಷ್ಟೇ ಉಪವಾಸ ಪ್ರಾರ್ಥನೆ ಮಾಡಿದರು ಎಷ್ಟೋ ಮಂದಿಗೆ ಬಿಡುಗಡೆಯ ಪ್ರಾರ್ಥನೆ ಮಾಡಿದರು ಎಷ್ಟೋ ಮಂದಿಯ ಆತ್ಮವನ್ನು ದೇವರ ಬಳಿಗೆ ಕರೆತರಲು ನಾವು ತವಕಪಟ್ಟರು ನಾನು ಸುದ್ದಿ ಹೊಂದದೆ ನಾನು ದೇವರನ್ನು ಕಂಡುಕೊಳ್ಳದೆ ದೇವರ ಪರಿಶುದ್ಧತೆಯಲ್ಲಿ ನಾನು ಭಾಗಿಯಾಗದೆ ಕ್ಷಮೆಯ ಜೀವನ ಜೀವಿಸದೆ ಪ್ರೀತಿಯ ಜೀವನ ಜೀವಿಸದೆ ನಾನು ದೇವರ ಸತ್ಕಾರ್ಯಗಳನ್ನು ಮಾಡುವುದಾದರೆ ಏನು ಪ್ರಯೋಜನ ಪ್ರಿಯ ಸಹೋದರ ಸಹೋದರಿ ದೇವರ ಚಿತ್ತ ನೆರವೇರುವ ಕಾರ್ಯಗಳನ್ನು ನಾವು ಮಾಡುವುದಾದರೆ ಇಗೋ ನಾವು ದೇವರಲ್ಲಿ ನಾವು ಒಂದಾಗುವುದಾದರೆ ನಮ್ಮನ್ನೇ ಶುದ್ಧೀಕರಣದಲ್ಲಿ ನಾವು ತೊಡಗಿಸಿಕೊಳ್ಳುವುದಾದರೆ ಪ್ರಿಯ ಸಹೋದರ ಸಹೋದರಿ ನಮ್ಮ ಜೀವನ ಅಸನ್ನವಾಗುತ್ತದೆ ನಮ್ಮ ಜೀವನ ಆಶೀರ್ವಾದದಿಂದ ತುಂಬುತ್ತದೆ ಆದ ಕಾರಣ ನಮ್ಮ ನಾಲಿಗೆಯನ್ನು ಹಿಡಿತದಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಮಲಿನ್ಯಗಳನ್ನು ನಾವು ತೊರೆದು ಬಿಟ್ಟು ಯೇಸು ಕ್ರಿಸ್ತರಲ್ಲಿ ಒಂದಾಗಲು ನಾವು ಪರಿಶುದ್ಧರಾಗಲು ಜೀವಿಸಬೇಕು ನನ್ನ ಪ್ರಿಯ ಸಹೋದರ ಸಹೋದರಿಯರೇ ನಾವು ಪ್ರಾರ್ಥಿಸುವ ಪ್ರಾರ್ಥನೆ ಪ್ರತಿಯೊಂದು ನಮ್ಮ ಶುದ್ಧೀಕರಣಕ್ಕಾಗಿ ಇರಬಹುದು ಕೆಲವೊಮ್ಮೆ ನಮಗೆ ದುಃಖಗಳು ಬರಬಹುದು ಕೆಲವೊಮ್ಮೆ ನಮಗೆ ಕಷ್ಟಗಳು ಬರಬಹುದು ಕೆಲವೊಮ್ಮೆ ನಮಗೆ ರೋಗಗಳು ಬರ್ಬೋದು ಈ ಸಮಯದಲ್ಲಿ ನಾವು ಪ್ರಾರ್ಥಿಸುವ ವ್ಯಕ್ತಿ ನಾನು ಸೇವೆ ಮಾಡುವ ವ್ಯಕ್ತಿಯಾಗಿದ್ದು ಈ ಕಷ್ಟಗಳು ದುಃಖಗಳು ರೋಗಗಳು ಸಾಲದ ಬಾಧೆಗಳು ಬರುವುದು ನಮ್ಮನ್ನು ಶುದ್ಧೀಕರಿಸಲಿಕ್ಕೆ ಎಂಬುದನ್ನು ನಾನು ತಿಳಿದುಕೊಳ್ಳಬೇಕು ಈ ಕಷ್ಟಗಳು ಬರುವ ಸಮಯದಲ್ಲಿ ಈ ದುಃಖಗಳು ಬರುವ ಸಮಯದಲ್ಲಿ ನಾವು ಇದರಿಂದ ಬಿಡುಗಡೆ ಕೊಡುವಂತ ಕೇಳುವುದಕ್ಕಿಂತ ಮೊದಲು ನಾವು ಪ್ರಾರ್ಥಿಸಬೇಕಾದ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳಬೇಕು ದೇವಾನ್ ಇದು ನಿನ್ನ ಚಿತ್ತವಾಗಿದೆ ನಿನ್ನ ಚಿತ್ತ ನಾನು ಈ ಕಷ್ಟದಲ್ಲಿ ಒಂದಾಗಬೇಕಾದರೆ ಈ ಕಷ್ಟದ ಮೂಲಕ ನನ್ನನ್ನು ಶುದ್ಧೀಕರಿಸು ಈ ರೋಗದ ಮೂಲಕ ನನ್ನನ್ನು ಶುದ್ಧೀಕರಿಸು ಈ ಸಾಲದ ಮೂಲಕ ನನ್ನಲ್ಲಿರುವಂಥ ಹಣದ ವ್ಯಾಮೋಹ ಎಂಬುವ ಕೆಟ್ಟತನದಿಂದ ನನ್ನನ್ನು ಬಿಡುಗಡೆಗೊಳಿಸಿ ಇಗೋ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಕಷ್ಟ ದುಃಖ ರೋಗಗಳಿಗೆ ನಾನು ದೇವರಿಗೆ ಸಮರ್ಪಣೆ ಮಾಡುತ್ತಾ ನನಗೆ ಬಂದಿರುವ ರೋಗ ನಿನ್ನ ಚಿತ್ತದಂತೆ ಇದ್ದರೆ ಕರ್ತನೆ ಇದು ನನ್ನ ಶುದ್ಧೀಕರಣಕ್ಕಾಗಿ ಮಾರ್ಪಡಲಿ ಎಂದು ನಾನು ಪ್ರಾರ್ಥಿಸುವಾಗ ಪ್ರಿಯ ಸಹೋದರ ಸಹೋದರಿ ಕ್ರಿಸ್ತನ ಕರುಣೆ ನಮ್ಮ ಮೇಲೆ ಇಳಿದು ಬರುವುದು ಇಗೋ ಇಬ್ರಿಯರಿಗೆ ಬರದ ಪತ್ರ ಹತ್ತನೇ ಅಧ್ಯಾಯ ಮೂವತ್ತೈದು ಮೂವತ್ತಾರರ ವಾಕ್ಯದಲ್ಲಿ ಹೀಗೆ ಹೇಳುತ್ತಿದ್ದಾನೆ ಪತ್ರಕರ್ತನು ಆ ದೃಢ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಅದರ ಪ್ರತಿಫಲ ಮಹತ್ವದದ್ದು ದೇವರ ಚಿತ್ತವನ್ನು ನೆರವೇರಿಸಿ ಅವರು ವಾಗ್ದಾನ ಮಾಡಿರುವುದನ್ನು ಪಡೆದುಕೊಳ್ಳುವಂತೆ ನೀವು ದೃಢ ಮನಸ್ಕರಾಗಿರಿ ಈಗ ದೇವರ ಚಿತ್ತ ದೇವರ ಚಿತ್ತವನ್ನು ನೆರವೇರಿಸುವ ಒಂದೊಂದು ವ್ಯಕ್ತಿಗೂ ದೇವರ ಕರುಣೆ ಇಳಿದು ಬರುತ್ತದೆ ದೇವರು ಹಿಂದೆಲ್ಲ ನಾಳೆ ನಿನ್ನನ್ನು ದೃಢಪಡಿಸುವರು ನಿನ್ನನ್ನು ಆಶೀರ್ವದಿಸುವರೆಂದು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ಪತ್ರವನ್ನು ಬರೆದಂತ ಪತ್ರಕರ್ತನು ನುಡಿಯುತ್ತಾನೆ ಯಶುವೆ ನಿನ್ನ ಪರಿಶುದ್ಧವಾದ ಜೀವನದಲ್ಲಿ ನಾನು ಭಾಗಿಯಾಗುವಂತೆ ಇಗೋ ನನ್ನ ಚಿತ್ತ ನೆರವೇರಲು ಒಪ್ಪಿಸಿಕೊಡುತ್ತಿದ್ದೇನೆ ತಾಯಿ ಮರಳಂತೆ ನಾವು ಒಪ್ಪಿಸಿಕೊಡುವಾಗ ಈ ಜೀವನ ನಮ್ಮ ಜೀವನ ಸಾರ್ಥಕವಾಗುವ ಜೀವನವಾಗುತ್ತೆ ಪ್ರಿಯ ಸಹೋದರ ಸಹೋದರಿ ನಾಲ್ಕನೆಯ ಭಾಗದಲ್ಲಿ ನಾವು ನೋಡುವುದಾದರೆ ಪಾಪದ ಅವಸ್ಥೆಯಲ್ಲಾದರೆ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗುವುದಿಲ್ಲ ಪ್ರಿಯರೇ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದಿದ್ದರೆ ಸಂತ ಯೌವಾನರು ಹೇಳುತ್ತಾರೆ ಒಂದನೇ ಪತ್ರ ಮೂರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹೇಳ್ತಾ ಇದ್ದಾರೆ ನಮ್ಮನ್ನು ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸದೇ ಇದ್ದರೆ ನಾವು ದೇವರ ಮುಂದೆ ಧೈರ್ಯದಿಂದಿರಲು ಸಾಧ್ಯವಾಗುತ್ತದೆ ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಅವರಿಗೆ ಮೆಚ್ಚುಗೆಯಾದವುಗಳನ್ನೇ ಮಾಡುವುದರಿಂದ ನಾವು ಕೋರುವುದೆಲ್ಲವನ್ನು ಅವರಿಂದ ಪಡೆಯುತ್ತೇವೆ ಇದಾಗಿದೆ ದೇವರ ಚಿತ್ತವನ್ನು ನೆರವೇರಿಸುವ ಒಂದೊಂದು ಮಗನ ಮಗಳಲ್ಲಿಯೂ ದೇವರು ತನ್ನ ಕೃಪೆಯನ್ನು ತುಂಬುವರು ನಿನ್ನ ಜೀವನದಲ್ಲಿ ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ದೇವರು ನಿನ್ನನ್ನು ವಿಜಯಿಯಾಗಿ ಮಾರ್ಪಡಿಸುವರು ನೀನು ಒಂದು ಪ್ರಾರ್ಥನೆ ನಿನ್ನ ಚಿತ್ತ ನೆರವೇರಲಿ ಇಗೋ ಕರ್ತರ ದಾಸಿ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ಎಂದು ನಿನ್ನ ಚಿತ್ತ ಮಾತ್ರ ನನ್ನಲ್ಲಿ ನೆರವೇರಲಿ ಎಂದು ಅಂದು ಗಬ್ರೆಲ್ದೂತನ ಮುಂದೆ ತಾಯಿ ಮರಿಯಳು ನುಡಿದ ಹಾಗೆ ಗೆಸ್ತಮನೆ ತೋಪಿನಲ್ಲಿ ಈ ಕಹಿ ಪಾನ ಪಾತ್ರೆಯಿಂದ ನನ್ನನ್ನು ಬಿಡಿಸುವುದಾದರೆ ದೇವ ಎಂದು ಪ್ರಾರ್ಥಿಸಿದ ಆ ಏಸು ಕ್ರಿಸ್ತರು ಹೇಳುತ್ತಾರೆ ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ಮಾತ್ರ ದೇವರ ಚಿತ್ತದಲ್ಲಿ ನಾವು ತಲೆಬಾಗಿ ಏಸು ಕ್ರಿಸ್ತರಲ್ಲಿ ನಾವು ಒಂದಾಗುವುದಾದರೆ ಇಗೋ ತಾಯಿ ಮರಿಯಳು ಸ್ವರ್ಗದ ಸಂತರ ರಾಣಿಯಾಗಿ ಇಹಪರದ ರಾಣಿಯಾಗಿ ಮಧ್ಯಸ್ಥಿಕೆಯ ರಾಣಿಯಾಗಿ ಇಂದಿಗೂ ಜಗತ್ತಿನಲ್ಲಿ ಪ್ರವಾದನೆ ಮಾಡುವ ಪ್ರವಾದಿನಿಯಾಗಿ ನಮ್ಮ ರಕ್ಷಣೆಗಾಗಿ ಸಹರಕ್ಷಕಿಯಾಗಿ ನೆಲೆ ನಿಂತಿರುವ ತಾಯಿ ಮರಿಯಳ ಜೀವನದಲ್ಲಿ ನಾವು ಒಂದಾಗಬಹುದು ಪ್ರಿಯ ಸಹೋದರ ಸಹೋದರಿ ನಮ್ಮ ಜೀವನವನ್ನು ನಾವು ಒಪ್ಪಿಸಿಕೊಡೋಣ ಇಗೋ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಇಪ್ಪತ್ತೆಂಟು ಒಂಬತ್ತರಲ್ಲಿ ಹೇಳ್ತಾ ಇದೆ ಧರ್ಮ ಧರ್ಮಶಾಸ್ತ್ರಕ್ಕೆ ಕಿವಿ ಮುಚ್ಚಿಕೊಳ್ಳುವವನ ಪ್ರಾರ್ಥನೆ ದೇವರಿಂದ ತಿರಸ್ಕೃತವಾದ ಪ್ರಾರ್ಥನೆ ಇದಾಗಿದೆ ನಮ್ಮ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆಯಾಗಬೇಕು ನಾವು ದೇವರ ವಿಧಿವಿಧಾನಗಳನ್ನು ಮೆಚ್ಚಿಕೊಳ್ಳಬೇಕು ದೇವರೊಂದಿಗೆ ನಾವು ಜೀವಿಸಬೇಕು ಇದಾಗಿದೆ ನಮ್ಮ ಪ್ರಾರ್ಥನೆಗೆ ಸದುತರ ಸಿಗುವಂತಹ ಕಾರ್ಯಗಳು ಪ್ರಿಯ ಸಹೋದರ ಸಹೋದರಿ ಈ ಸಮಯದಲ್ಲಿ ನಮ್ಮನೆ ದೇವರಿಗೆ ಒಪ್ಪಿಸಿಕೊಡೋಣ ನಮ್ಮ ಅಶುದ್ಧವಾದದನ್ನೆಲ್ಲ ದೇವರಿಗೆ ಒಪ್ಪಿಸಿಕೊಡೋಣ ಕರ್ತನೆ ನನ್ನ ನಾಲಿಗೆಯನ್ನು ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸು ನನ್ನ ಪಂಚೇಂದ್ರಗಳಿಂದ ನಿಮ್ಮ ಪರಿಶುದ್ಧ ರಕ್ತದಿಂದ ತೊಳೆದು ಶುದ್ಧೀಕರಿಸು ಇಗೋ ಇನ್ನು ಮುಂದೆ ನನ್ನ ಚಿತ್ತವಲ್ಲ ದೇವ ನಿನ್ನ ಚಿತ್ತ ನನ್ನಲ್ಲಿ ನೆರವೇರಲಿ ನಿನ್ನ ಚಿತ್ತ ನೆರವೇರಿಸುವ ಮಗನಾಗಿ ಮಗಳಾಗಿ ಮಾರ್ಪಡಿಸುವ ನನ್ನ ಕುಟುಂಬದಲ್ಲಿರುವ ಕಷ್ಟಗಳು ದುಃಖಗಳು ನೀನು ಶುದ್ಧೀಕರಣಕ್ಕಾಗಿ ನನಗೆ ಕೊಟ್ಟಿದೆಯಾ ಈ ಕಷ್ಟಗಳನ್ನು ಸಹಿಸುವ ಮೂಲಕ ನನ್ನನ್ನು ಶುದ್ಧೀಕರಿಸಿ ಸ್ವರ್ಗೀಯ ಮಗನಾಗಿ ಮಗಳಾಗಿ ಮಾರ್ಪಡಿಸು ಎಂದು ಕರ್ತನ ಕರುಣೆಗಾಗಿ ಪ್ರಾರ್ಥಿಸೋಣ ಪ್ರಿಯ ಸಹೋದರ ಸಹೋದರಿ ಯೇಸುವಿನ ಚಿತ್ತ ನೆರವೇರುವಂತೆ ಈ ಜಗದಲ್ಲಿ ನಾವು ಬಾಳುವ ಮಕ್ಕಳಾಗೋಣ ಏಸುವಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ ಏಸುವಿನ ಮಕ್ಕಳಾಗಿ ದರಗೆ ಬೆಳಕಾಗಿ ಜಗಕ್ಕೆ ಬೆ ಜಗಕ್ಕೆ ಒಪ್ಪಾಗುವಂತೆ ಈ ಕರ್ತನ ಮಕ್ಕಳಾಗುವ ಸೌಭಾಗ್ಯಕ್ಕಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ ನನ್ನ ಚಿತ್ತವಲ್ಲ ದೇವ ನಿನ್ನ ಚಿತ್ತ ಎಂದು ನಮ್ಮನ್ನೇ ಒಪ್ಪಿಸಿಕೊಡುತ್ತಾ ನಮ್ಮ ಕಣ್ಗಳನ್ನು ಮುಚ್ಚಿ ದೇವರ ಕರುಣೆಗಾಗಿ ಪ್ರಾರ್ಥಿಸೋಣ ಈ ಸಮಯ ಕರ್ತನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇಳಿದು ಬರಲಿ ನಿಮ್ಮ ಕುಟುಂಬಗಳನ್ನು ದೇವರು ಸ್ಪರ್ಶಿಸಲಿ ನಿಮ್ಮಲ್ಲಿರುವಂಥ ಕಷ್ಟಗಳು ದುಃಖಗಳು ರೋಗಗಳನ್ನು ದೇವರು ಸಂಪೂರ್ಣವಾಗಿ ತೆಗೆದು ಹಾಕಲು ಈ ಸಮಯದಲ್ಲಿ ಕರ್ತನ ಮುಂದೆ ಮೊಣಕಾಲೂರಿ ನೀವು ಪ್ರಾರ್ಥಿಸಿ ಕರ್ತನ ಚಿತ್ತ ನೆರವೇರಲೆಂದು ನಿಮ್ಮನ್ನೇ ನೀವು ಅರ್ಪಿಸಿಕೊಳ್ಳಿರಿ ಕರ್ತನ ಅನುಗ್ರಹ ಆಶೀರ್ವಾದ ನಿಮ್ಮಲ್ಲಿ ನೆಲೆ ನಿಲ್ಲಲಿ ಅಮ್ಮ ಮಾತೆಯೇ ವಚನ ಶುಶ್ರೂಷೆಯಲ್ಲಿ ಆಲೈಸುತ್ತಿ ಆಲಿಸುತ್ತಿರುವಂತಹ ಪ್ರತಿಯೊಂದು ಮಕ್ಕಳಿಗಾಗಿ ಮಕ್ಕಳ ಕುಟುಂಬಗಳಿಗಾಗಿಯೂ ಅವರ ಎಲ್ಲ ಕೋರಿಕೆಗಳಿಗಾಗಿಯೂ ನಿಮ್ಮ ಮಗನ ಮಗನಲ್ಲಿ ವಿನಯಿಸಿ ಪ್ರಾರ್ಥಿಸುತ್ತಾ ಆ ಮಕ್ಕಳಿಗೆ ಆಶೀರ್ವಾದವನ್ನು ಬೇಡಿ ಪಡೆದುಕೊಡುತ್ತೆ ಆಮೇನ್